ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಟೈಮ್ಲೆಸ್ ಲವ್ ಮೆಸೇಜ್ ಇರುತ್ತೆ, ಎಲ್ಲ ರಾಶಿಗಳಿಗಾಗಿ ಇರುತ್ತೆ. ಸೊ ಇದು ತುಂಬ ಶಾರ್ಟ್ ವಿಡಿಯೋ ಇರುತ್ತೆ, ಬಟ್ ಎಲ್ಲ 12 ರಾಶಿಗಳಿಗಾಗಿ ಮಾಡ್ತಾ ಇದ್ದೀನಿ. ಒಂದು ಈ ಲವ್ ನೋಟ್ ಇರುತ್ತೆ ಆ್ಯಂಡ್ ಒಂದು ಸೀಕ್ರೆಟ್ ಲವ್ ನೋಟ್ ಡೆಫಿನೆಟ್ಲಿ ನಾನು ಇಲ್ಲಿ ತೊಗೋತಾ ಇದ್ದೀನಿ. ಆ್ಯಂಡ್ ಇಟ್ಸ್ ಅ ಜನ್ರಲ್ ರೀಡಿಂಗ್ ಆ್ಯಂಡ್ ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಮುಂದೆ ಯಾವತ್ತಿ ವಿಡಿಯೋ ಬಂದ್ಬಿಡುತ್ತೆ ಆಗ ನೀವು ಇದನ್ನು ಡೆಫಿನೆಟ್ಲಿ ನೋಡಿದಾಗ ರೆಸೊನೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಸ್, ವಿಲ್ ಸ್ಟಾರ್ಟ್ ದ ವಿಡಿಯೋ ನಾವ್. ಸೊ ಕ್ಯಾಪ್ರಿಕಾನ್ ಮಕರ ರಾಶಿರವರಿಗಾಗಿ ನಾನೀಗ ರೀಡಿಂಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮಗಾಗಿ ನನಗೆ ಮೆಸೇಜ್ ಏನು ಬರ್ತಿದೆ ಅಂತ ಹೇಳ್ತೀನಿ. ಕ್ಯಾಪ್ರಿಕಾನ್, ಸಮ್ ಟೈಮ್ ಅ ಪಾರ್ಟ್ ವಿಲ್ ಬ್ರಿಂಗರ್ಸ್ ದ ಕ್ಲಾರಿಟಿ ವಿ ಸೀಕ್. ಆ್ಯಂಡ್ ಇಲ್ಲಿ ಮೆಸೇಜ್ ಏನು ಬರ್ತಿದೆ ಅಂತ ನೋಡೋಣ. ಐ ವಾಂಟ್ ಯು ಸೋ ಬ್ಯಾಡ್ ಬಟ್ ಐ ಕಾಂಟ್ ಹ್ಯಾವ್ ಯು. ಓಕೆ, ಸೊ ಗೈಸ್, ಮಕರ ರಾಶಿರವರು ನೀವಾಗಿದ್ದೀರಲ್ವ, ನಿಮ್ಮ ಪರ್ಸನ್ನಿಂದ ನಿಮಗೆ ಮೆಸೇಜ್ ಬರ್ತಾ ಇದೆ. ಲೈಕ್ ಈ ಪರ್ಸನ್ ಡೆಫಿನೆಟ್ಲಿ ಯುನೋ ಫೀಲ್ ಮಾಡ್ತಿದ್ದಾರೆ, ಮೇ ಬಿ ನಾವು ದೂರ ಇರೋದ್ರಿಂದ ನಮ್ಗೆ ಏನಾದರೂ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳಿ. ದಿಸ್ ಪರ್ಸನ್ ಇಸ್ ಬಿಲೀವಿಂಗ್ ಲೈಕ್ ಸಮ್ಟೈಮ್ಸ್ ಡಿಸ್ಟೆನ್ಸಲ್ಲಿ ಇರೋದ್ರಿಂದ ಒಬ್ಬರು ಬಗ್ಗೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೋತೀವಿ ಆ್ಯಂಡ್ ವಿ ವಿಲ್ ಗೆಟ್ ಸಮ್ ಕ್ಲಾರಿಟಿ, ಆಮೇಲೆ ಒಂದು ಡಿಸಿಷನ್ ತೊಗೋಬಹುದು ಅನ್ನೋ ತುಂಬ ಬಿಲೀವ್ ಮಾಡ್ತಿದ್ದಾರೆ. ಮೇ ಬಿ ನೀವು ಕರೆಂಟ್ಲಿ ಸೆಪರೇಷನಲ್ಲಿ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ಸೊ ನೀವೇನೋ ಸೆಪರೇಷನಲ್ಲಿದ್ದರೆ ಡೆಫಿನೆಟ್ಲಿ ಇಟ್ಸ್ ಗುಡ್ ಫಾರ್ ಯು ಬೋತ್ ಅಂತ ಹೇಳ್ತೀನಿ. ಈ ಪರ್ಸನ್ ನಿಮಗೆ ಸೀಕ್ರೆಟ್ ಮೆಸೇಜ್ ಏನು, ವಾಟ್ ದೇ ಆರ್ ಸೇಯಿಂಗ್ ಇಸ್ ಐ ವಾಂಟ್ ಯು ಸೋ ಬ್ಯಾಡ್. ಐ ಥಿಂಕ್ ಈ ಪರ್ಸನ್ ನೀವು ತುಂಬ ಲೈಕ್ ಅವ್ರು ನಿಮ್ಮನ್ನ ನೋಡಬೇಕಂತ ಆಸೆ ಪಡ್ತಿದ್ದಾರೆ, ನಿಮ್ಮ ಮೀಟ್ ಆಗಬೇಕಂತ ಆಸೆ ಪಡ್ತಿದ್ದಾರೆ, ಬಟ್ ಐ ಕಾಂಟ್ ಹ್ಯಾವ್ ಯು. ಸೊ ಎಲ್ಲೋ ಒಂದು ಕಡೆ ಈ ಪರ್ಸನ್ ಲೈಫಲ್ಲಿ ತುಂಬ ಇಶ್ಯೂಸ್ ನಡೀತಾ ಇದೆ ಅಥವಾ ತುಂಬ ಪ್ರಾಬ್ಲಮ್ಸ್ ಇದೆ ಕರೆಂಟ್ಲಿ ಅಂತ ಹೇಳ್ಬೋದು. ಸೊ ದಟ್ಸ್ ವಾಟ್ ದಿಸ್ ಪರ್ಸನ್ ಕಾಂಟ್ ಹ್ಯಾವ್ ಯು, ಬಟ್ ದಿಸ್ ಪರ್ಸನ್ ವಾಂಟ್ ಯು. ಇವ್ರಿಗೆ ನೀವು ಬೇಕಾಗಿದ್ದೀರಾ ಅಂತ ಕಾಣಿಸ್ತಿದೆ, ಬಟ್ ನಿಮ್ಮನ್ನ ಪಡ್ಕೊಳ್ಳೋಕೆ ಆಗಲ್ಲ ಅನ್ನೋ ನಂಬಿಕೆನೂ ಅವರಿಗಿದೆ ಅಂತ ಕಾಣಿಸ್ತಿದೆ. ಬಟ್ ಎಲ್ಲೋ ಒಂದು ಕಡೆ ಸಮ್ಟೈಮ್ಸ್ ಅ ಪಾರ್ಟ್ ವಿಲ್ ಬ್ರಿಂಗ್, ಅಂದರೆ ಈ ಪರ್ಸನ್ ಬಿಲೀವ್ ಮಾಡ್ತಿದ್ದಾರೆ ನಾವು ದೂರ ಇರೋದ್ರಿಂದ ನಮ್ಮ ಲೈಫಲ್ಲಿ ಏನಾದರೂ ಒಂದು ನಮಗೆ ಕ್ಲಾರಿಟಿ ಸಿಗುತ್ತೆ ಅಂಥೇಳಿ. ಸೊ ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳ್ತೀನಿ. ನೀವೇನೋ ಸೆಪರೇಷನಲ್ಲಿದ್ದೀರಾ ಅಂದರೆ ಡೆಫಿನೆಟ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಈ ಪರ್ಸನಿಗೆ ನಿಜವಾಗ್ಲೂ ನೀವು ಬೇಕಾಗಿದ್ದೀರಾ, ಬಟ್ ಅವರ ಒಂದು ಪರ್ಸನಲ್ ಇಶ್ಯೂಸ್, ಅವ್ರ ಲೈಫಲ್ಲಿ ಏನೇನು ನಡೀತಿದೆ ಅದರಿಂದ ಮಾತ್ರ ಅವರು ನಿಮ್ಮನ್ನ ಪಡ್ಕೊಳ್ಳೋಕ್ಕೆ ಅಥವಾ ನಿಮ್ಮ ಜೊತೆ ಇರೋಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ ಕರೆಂಟ್ಲಿ ಅಂತ ಕಾಣಿಸ್ತದೆ. ಬಟ್ ಮೇ ಬಿ ಈ ಒಂದು ದೂರ, ನೀವೇನು ದೂರ ಇದ್ದೀರಾ ಈಗ, ಇದೇ ನಿಮಗೆ ಹತ್ರನೂ ತರಬಹುದು ಒಂದು ರೈಟ್ ಡಿವೈನ್ ಟೈಮಲ್ಲಿ ಅಂತ ಐ ಆಮ್ ಫೀಲಿಂಗ್. ಸೊ ಗಾಡ್ ಬ್ಲೆಸ್ ಯು ಗೈಸ್.